ಎಬ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರಿಗೂ ಬ್ಲಾಗ್ಸ್ ವಿತ್ ಗಗನ ಕನ್ನಡ ತಿ ಚಾನಲ್ಗೆ ಸ್ವಾಗತ ನಾನು ತುಂಬ ದಿನ ಆಯಿತು ಯಾವುದೇ ವೀಡಿಯೋನ ಅಪ್ಲೋಡ್ ಮಾಡಿ ಯಾಕಂದರೆ ನಾನು ಊರಿಗೆ ಹೋಗಿದ್ದೆ ಸೊ ಅದರಿಂದ ಯಾವುದೇ ವೀಡಿಯೋನ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಮತ್ತು ಅಲ್ಲಿಂದ ಯಾವುದೇ ವೀಡಿಯೋ ಮಾಡೋಕ್ಕಾಗಲಿಲ್ಲ ಯಾಕಂದರೆ ಜಸ್ಟ್ ಟೂ ಡೇಸ್ಗೆ ಹೋಗಿದ್ದೆ ಸೊ ವೀಡಿಯೋ ಮಾಡೋಷ್ಟು ಫ್ರೀ ಇರಲಿಲ್ಲ ನಾನು ಸೊ ಅದಕ್ಕೋಸ್ಕರ ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ ಅದಕ್ಕೆ ನಿಮಗೆ ತುಂಬ ದಿನದಿಂದ ವೀಡಿಯೋಸು ಬಂದಿಲ್ಲ ಸೊ ಅದಕ್ಕೆ ಇವತ್ತು ಒಂದು ಡೈಲಿ ವ್ಲಾಗ್ ಮಾಡೋಣ ಅಂತ ಆಫೀಸಿಂದ ಬಂದು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಈ ವ್ಲಾಗ್ ಮಾಡೋಕೆ ಮುಂಚೆ ಯಾರಿನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಹೋಗಿ ಪ್ಲೀಸ್ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಪಕ್ಕದಲ್ಲಿ ಒಂದು ಬೆಲ್ ಐಕಾನ್ ಇದೆಯಲ್ಲ ಆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿದ ತಕ್ಷಣ ನೀವು ನನ್ನ ಚಾನಲ್ನ ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದ ಕೂಡ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ ನೀವು ತಕ್ಷಣ ಆ ವೀಡಿಯೋನ ನೋಡ್ಬೋದು ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಎಲ್ಲ ವೀಡಿಯೋಸ್ನೂ ನೋಡಿ ನಾನು ನಿಮಗೆ ಒಳ್ಳೊಳ್ಳೆ ಕಂಟೆಂಟ್ವಿರೋ ವೀಡಿಯೋಸ್ನೇ ಕೊಡ್ತೀನಿ ಪ್ಲೀಸ್ ಸಪೋರ್ಟ್ ಮಾಡಿ ನಮ್ಮನ್ನು ಕೂಡ ಹೊಸ ಯೂಟ್ಯೂಬರ್ಸ್ನೂ ಕೂಡ ಸಪೋರ್ಟ್ ಮಾಡಿ ಈಗ ಟೈಮ್ ಬಂದು ಸೆವೆನ್ ಓ ಕ್ಲಾಕ್ ಆಗಿದೆ ನಾನು ಈಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನನಗೆ ವ್ಲಾಗ್ ಮಾಡೋಕ್ಕೆ ಆಗಿರಲಿಲ್ಲ ತುಂಬ ದಿನ ಆಯ್ತಲ್ಲ ನಾನು ಏನೋ ನಾನು ಡೈಲಿ ವಿಡಿಯೋಸ್ ಆಗ್ತಿದ್ನಲ್ಲ ಆ ವಿಡಿಯೋಸ್ ಒಂದಿನ ಅಪ್ಲೋಡ್ ಮಾಡಲಿಲ್ಲ ಅಂದರೂ ನನಗೆ ಏನೋ ಒಂಥರ ಫೀಲ್ ಆಗ್ತಾ ಇರತ್ತೆ ಸೊ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ ನಾನು ಊರಿಗೆ ಹೋಗಿದ್ದೆ ಸೊ ಅದಕ್ಕೋಸ್ಕರ ನೆಕ್ಸ್ಟ್ ಟೈಮ್ ಊರಿಗೆ ಹೋದಾಗ ಡೆಫಿನೆಟ್ಲಿ ನಿಮ್ಮ ಜೊತೆ ನನ್ನ ಊರಿನ ವ್ಲಾಗ್ಗಳನ್ನ ಶೇರ್ ಮಾಡ್ಕೊಂತೆ ನಿಮ್ಮ ಜೊತೆ ಯಾಕಂದರೆ ನಾನು ಹೋಗಿದ್ದೆ ಎರಡು ದಿನ ಎರಡು ದಿನದಲ್ಲಿ ಒಂದಿನ ಅಮ್ಮನ ಮನೆ ಇದೆ ಒಂದಿನ ಹಸ್ಬೆಂಡ್ ಮನೆ ಇದೆ ಸೊ ಈ ರೀತಿ ಆದಾಗ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೋಗಲ್ಲ ಸೊ ಅದಕ್ಕೋಸ್ಕರ ಆಗಲ್ಲ ಸೊ ಅದಕ್ಕೋಸ್ಕರ ನಾನು ಯಾವುದೇ ವೀಡಿಯೋಸ್ನ ಮಾಡೋಕ್ಕಾಗಲಿಲ್ಲ ಸ್ಟಾರ್ಟಿಂಗ್ ಇಲ್ಲಿಂದ ಹೋಗ್ಬೇಕಾದ್ರೆ ಬಸತ್ತವ್ರಿಗೂ ವೀಡಿಯೋಸ್ ಮಾ ಶೂಟ್ ಮಾಡಿದ್ದೆ ಬಟ್ ಅಲ್ಲಿ ಹೋಗಿ ನನಗೆ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಸೊ ಅದಕ್ಕೆ ನಾನು ಆ ವೀಡಿಯೋನೂ ಕೂಡ ಅಪ್ಲೋಡ್ ಮಾಡಲಿಲ್ಲ ಕಂಟಿನ್ಯೂಟಿ ಇಲ್ವಲ್ಲ ಅಂತ ಸೊ ಯಾರು ಬೇಜಾರ್ ಮಾಡ್ಕೊಬಿಡಿ ನೆಕ್ಸ್ಟ್ ಟೈಮ್ ನಾನು ದೀಪಾವಳಿ ಊರಿಗೆ ಹೋಗ್ತೀನಿ ಅವಾಗ ಡೆಫಿನೆಟ್ಲಿ ನಾನು ನಿಮಗೆ ಊರಿನ ವ್ಲಾಗ್ಗಳನ್ನ ಮುಂದೆ ತರ್ತೀನಿ ನೀವೆಲ್ಲ ಸಂಡೇನ ಯಾವ ರೀತಿ ಸ್ಪೆಂಡ್ ಮಾಡಿದ್ರಿ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಮತ್ತು ನನಗೆ ಪಿಂಪಲ್ ಆಗಿತ್ತು ನೋಡ್ತಾ ಇರ್ಬೋದು ಈ ಪಿಂಪಲ್ ಕಂಪ್ಲೀಟ್ಲಿ ಹೋಗಿದ್ದೆ ಮತ್ತು ಕಲೆನೂ ಕೂಡ ಹೋಗ್ತಾ ಇದೆ ಇದಕ್ಕೆ ಏನಾರು ಟಿಪ್ಸ್ ಬೇಕು ಅಂದರೆ ಕೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅದಕ್ಕೂ ಕೂಡ ಹೋಮ್ ರೆಮಿಡಿ ಹೇಳ್ತೀನಿ ಯಾರಿಗಾರ ಬೇಕು ಅನ್ಸಿದ್ರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಬನ್ನಿ ಈಗ ಸೆವೆನ್ ಓ ಕ್ಲಾಕ್ ಆಗಿದೆ ಸೊ ನಾನು ಇನ್ನೂ ಡಿನ್ನರಿಗೆ ಪ್ರಿಪೇರ್ ಮಾಡಿಲ್ಲ ಸಾಂಬಾರು ಮಾಡ್ತೀನಿ ಬರೀ ನಾನು ಯಾವ ರೀತಿ ಸಾಂಬಾರು ಮಾಡ್ತೀನಿ ಅನ್ನೋ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಸಾಂಬಾರು ಮಾಡ್ತಾ ಮಾಡ್ತಾ ಮಾತಾಡೋಣ ಅಂತೆ ಬನ್ನಿ ಕಿಚನಿಗೆ ಹೋಗೋಣ ಫಸ್ಟು ನಾನಿಲ್ಲಿ ಖಾರಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಕಾರಕ್ ನಾನಿಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ನಾನಿಲ್ಲಿ ಮೂರು ಈರುಳ್ಳಿ ತೊಗೊಂಡಿದ್ದೀನಿ ಆ ಮೂರು ಈರುಳ್ಳಿಲಿ ಅರ್ಧ ಈರುಳ್ಳಿನ ನಾನು ರುಬ್ಬಕ್ಕೆ ಹಾಕ್ಕೊತಾ ಇದ್ದೀನಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಆ ಒಂದು ಗೆಡ್ಡೆ ಬೆಳ್ಳುಳ್ಳಿಲಿ ಅರ್ಧ ಬೆಳ್ಳುಳ್ಳಿನ ನಾನು ರುಬ್ಬಕ್ಕೆ ಹಾಕ್ಕೊತಾ ಇದ್ದೀನಿ ಇನ್ನು ಅರ್ಧ ಈರುಳ್ಳಿ ಇನ್ನರ್ಧ ಬೆಳ್ಳುಳ್ಳಿನ ನಾನು ಹಾಗೆ ಉಳ್ಸ್ಕೊಂಡಿದ್ದೀನಿ ನೆಕ್ಸ್ಟ್ ಈಗ ನಾನು ಇದಕ್ಕೆ ಕಾಯಿ ತುರಿ ಹಾಕ್ಕೊತಾ ಇದ್ದೀನಿ ಕಾಯಿ ತುರಿ ನಾನು ಅರ್ಧ ಹೋಳಲ್ಲಿ ಮುಕ್ಕಾಲು ಭಾಗದಷ್ಟು ಕಾಯಿ ತುರಿ ತೊಗೊಂಡಿದ್ದೀನಿ ಕಾಯಿ ತುರಿನಾರು ಹಾಕೊಬಾರ್ದು ನೀವು ಕೊಬ್ಬರಿ ತುರಿನಾರು ಹಾಕ್ಕೊಬೋದು ಎರಡು ಹಾಕ್ಕೊಂಡ್ರೂ ಟೇಸ್ಟ್ ಚೆನ್ನಾಗಿರುತ್ತೆ ನಿಮಗೆ ಸಾರಿಂದ ಕ್ವಾಂಟಿಟಿ ಎಷ್ಟು ಬೇಕು ಅಷ್ಟು ನೀವು ಕಾಯ ಹಾಕೋಬೇಕಾಗತ್ತೆ ನಿಮ್ಮನೆ ಜಾಸ್ತಿ ಜನ ಇದ್ದೀರಾ ಅಂತ ಸಾಂಬಾರು ಜಾಸ್ತಿ ಮಾಡಬೇಕು ಅಂದರೆ ನೀವು ಅರ್ಧ ಹೋಳು ಪೂರ್ತಿ ನೀವು ಕಾಯಿ ಹಾಕೋಬೇಕಾಗತ್ತೆ ಅಂದರೆ ಅರ್ಧ ಹೋಳಲ್ಲಿ ಮುಕ್ಕಾಲು ಭಾಗ ಅಥವಾ ಅರ್ಧ ಭಾಗದಷ್ಟು ಕಾಯಿನ ನೀವು ಸೇರಿಸ್ಕೊಬೋದು ಕಾಯಿ ತಿನ್ನಲ್ಲ ಕಾಯಿ ಇಷ್ಟಪಡೋಲ್ಲ ಅನ್ನೋರು ಬೇಕಾರೆ ಕಾಯಿನ ಕಾಯಿ ಬದಲಿಗೆ ಕಡಲೆ ಹಾಕಿ ನೀವು ಮಿಕ್ಸಿ ಮಾಡ್ಕೋಬೋದು ನಾನಿಲ್ಲಿ ಮೂರು ಟೊಮೆಟೊ ತೊಗೊಂಡಿದ್ದೀನಿ ಹುಳಿ ಟೊಮೆಟೊ ತೊಗೊಂಡಿದ್ದೀನಿ ನೀವು ಜಾಮೂನ್ ಟೊಮೆಟೊ ಯೂಸ್ ಮಾಡೋದಾದರೆ ನೀವು ನಾಲ್ಕು ಟೊಮೆಟೊನ ತಗೊಂಡು ಸಣ್ಣ ಸಣ್ಣದಾಗ ಕಟ್ ಮಾಡಿಕೊಂಡು ಈಗಿಷ್ಟು ಹಾಕಿ ಪೇಸ್ಟ್ ಮಾಡ್ಕೊಳ್ಳೋಣ ಪೂರ್ತಿ ಹುಣ್ಣುಗಾಗೋವರೆಗು ಪೇಸ್ಟ್ ಮಾಡಿಕೊಡಿ ನಿಮಗೆ ಹುಳಿ ಇನ್ನೂ ಜಾಸ್ತಿ ಬೇಕು ಅಂದರೆ ನೀವು ಇನ್ನು ಸ್ವಲ್ಪ ಹುಣಸೆ ಕೂಡ ಸೇರಿಸ್ಕೊಬೋದು ಈಗ ನಾನು ಇದಕ್ಕೆ ಮಾಮೂಲಿ ಸಾಂಬಾರು ಪುಡಿ ಬರುತ್ತಲ್ಲ ಅದನ್ನು ಎರಡೂವರೆ ಚಮಚ ಹಾಕಿ ಅದನ್ನು ಪೇಸ್ಟ್ ಮಾಡ್ಕೊತಾ ಇದ್ದೀನಿ ಸಲ ಈಗ ನಾನು ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಆ ಕುಕ್ಕರ್ಗೆ ಈ ಬಟ್ಟಲ ಅಳತೆಯಲ್ಲಿ ನಾನು ಒಂದು ಬಟ್ಲಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ ನೀವು ತೊಗರಿಬೇಳೆ ಜೊತೆಗೆ ಹೆಸರು ಬೇಳೆನೂ ತೊಗೋಬೋದು ಹೆಸ್ರು ಕಾಳನ್ನೂ ತೊಗೋಬೋದು ನಾನು ಬರೀ ಹೆಸ್ರು ಬೇಳೆನ ತೊಗೊಂಡಿದ್ದೀನಿ ಮತ್ತು ಮೂಲಂಗಿ ಈ ಎರಡೂ ಚೆನ್ನಾಗಿ ತೊಳೆದು ಕುಕ್ಕರಿಗೆ ಹಾಕೋತಾ ಇದ್ದೀನಿ ನಾನೀಗ ಡೈರೆಕ್ಟಾಗಿ ಇದಕ್ಕೀಗ ನಾನು ಇನ್ನೂ ಒಂದು ದಪ್ಪ ಗಾತ್ರದ ಹುಳಿ ಟೊಮೆಟೊ ಮತ್ತು ಆವಾಗಲೇ ನಾನು ಅರ್ಧ ಉಳಿಸ್ಕೊಂಡಿದ್ನಲ್ಲ ಈರುಳ್ಳಿ ಅದೆರಡೂ ಹಾಕೋತಾ ಇದ್ದೀನಿ ಈ ರೀತಿ ಹಸಿ ಈರುಳ್ಳಿ ಮತ್ತು ಟೊಮೆಟೋನ ಹಾಕೋದ್ರಿಂದ ಸಾಂಬಾರು ತುಂಬ ಟೇಸ್ಟ್ ಬರುತ್ತೆ ಒಗ್ಗರಣೆಗೆ ಹಾಕೋಕ್ಕಿಂತ ನೀವು ಈ ರೀತಿ ಮಾಡಿ ನೋಡಿ ತುಂಬ ರುಚಿನೇ ಡಿಫ್ರೆಂಟ್ ಇರುತ್ತೆ ಒಗ್ಗರಣೆಗೆ ಈರುಳ್ಳಿ ಟೊಮೊಟೊ ಹಾಕಿದ್ರೆ ಹಾಕೋಕ್ಕಿಂತ ರುಚಿ ಹೀಗಾಕ್ದಾಗ ಚೆನ್ನಾಗಿರುತ್ತೆ ಈಗ ನಾನು ರುಬ್ಬಿಟ್ಕೊಂಡಿರೋಂಥ ಖಾರನ ಇದ್ದೀನಿ ಹಾಕ್ಕೊಂಡು ನಿಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಹಾಕ್ಕೊಳ್ಳಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಟೈಮಲ್ಲಿ ನೀವು ನೋಡ್ಕೋಬೋದು ನಿಮಗೆ ಕನ್ಸಿಸ್ಟೆನ್ಸಿ ಯಾವ ರೀತಿ ಬೇಕು ತುಂಬ ಗಟ್ಟಿಗೆ ಬೇಕಾ ಸಾಂಬಾರು ಇಲ್ಲ ತೆಳ್ಳಗೆ ಬೇಕಾ ಅಂತ ಆದಷ್ಟು ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಳಿ ಯಾಕಂದರೆ ಬೇಳೆ ಬೇಯ್ ಬೇಯ್ತಾ ಬೇಯ್ತಾ ಗಟ್ಟಿ ಆಗುತ್ತೆ ಬೇಳೆ ಮೇಲೆ ಸೊ ಅದಕ್ಕೋಸ್ಕರ ನೀವು ಸ್ವಲ್ಪ ತೆಳ್ಳಗೆನೆ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡ್ಕೊಳ್ಳಿ ಈಗ ನಿಮಗೆ ಗೊತ್ತಾಗುತ್ತೆ ಉಪ್ಪು ಬೇಕಾರೆ ಹಾಕಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನೀವು ಈಗಲೂ ಟೇಸ್ಟ್ ನೋಡ್ಬೋದು ಈಗ ಗೊತ್ತಾಗಲ್ಲ ಅಷ್ಟು ಅಂತ ಅಂದರೆ ಅಂದಾಜಲ್ಲಿ ಉಪ್ಪು ಹಾಕಿರಿ ನಾನೀಗ ಒಂದೂವರೆ ಸ್ಪೂನಷ್ಟು ಕಲ್ಲುಪ್ಪು ಹಾಕಿದ್ದೀನಿ ಚಿಕ್ಕ ಸ್ಪೂನಲ್ಲಿ ಹಾಕ್ಬಿಟ್ಟು ಈಗ ನಾನು ಕುಕ್ಕರ್ ಮುಚ್ಚಳ ಮು ಮುಚ್ಚಿ ಎರಡು ವಿಷಲ್ ತೊಗೊತೀನಿ ಸಾಕು ಎರಡು ವಿಷಲ್ ತೊಗೊಂಡ್ರೆ ಬೇಳೆನೂ ಮತ್ತು ಮೂಲಗೆ ಎರಡು ಬೇಯಿ ಬೆಂದಿರುತ್ತೆ ಈಗ ನೆಕ್ಸ್ಟು ನಾನು ಸಾಂಬಾರಿಗೆ ಒಗ್ಗರಣೆ ಕುಡ್ಕೊತಾ ಇದ್ದೀನಿ ನಾನು ಒಂದು ಪಾತ್ರೆಗೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ನೀವು ಎಣ್ಣೆ ಬದಲಿಗೆ ತುಪ್ಪನೂ ಕೂಡ ಸೇರಿಸ್ಕೋಬೋದು ಒಗ್ಗರಣೆಗೆ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ನಾವಿದಕ್ಕೆ ಸಾಸಿವೆ ಹಾಕ್ಕೊಳ್ಳೋಣ ಸಾಸಿವೆ ಹಾಕ್ಕೊಂಡಾದ್ಮೇಲೆ ಈಗ ಜೀರಿಗೆ ಹಾಕ್ಕೊಳ್ಳೋಣ ಜೀರಿಗೆ ಹಾಕಿದಷ್ಟು ಸಾಂಬಾರು ರುಚಿ ಚೆನ್ನಾಗಿರುತ್ತೆ ಅದರಿಂದ ಸ್ವಲ್ಪ ಜಾಸ್ತಿನೇ ಜೀರಿಗೆ ಹಾಕ್ಕೊಂಡಿದ್ದೀನಿ ಈಗ ನೆಕ್ಸ್ಟ್ ನಾನು ಇದಕ್ಕೆ ಒಣಮೆಣ್ಸಿನ್ಕಾಯಿನ ಮುರಿದಿ ಇದ್ದೀನಿ ಒಗ್ಗರಣೆಗೆ ಖಾರ ಖಾರ ಕರೆಕ್ಟಾಗಿ ಹಾಕಿರ್ತೀವಿ ಒಗ್ಗರಣೆಗೆ ಒಂದೆರಡನ್ನ ಎರಡು ನೀವು ಈ ರೀತಿ ಮುರಿದಿ ಹಾಕ್ಕೊಳ್ಳಿ ನೆಕ್ಸ್ಟು ಮಿಕ್ಕಿರೋ ಬೆಳ್ಳುಳ್ಳಿನ ಜಚ್ಕೊಂಡಿದ್ದೀನಲ್ಲ ಅದನ್ನು ಒಗ್ಗರಣೆಗೆ ಹಾಕೋತಿದ್ದೀನಿ ನೆಕ್ಸ್ಟು ಕೊತ್ತಂಬರಿ ಸೊಪ್ಪು ಹಾಕೋತಿದ್ದೀನಿ ಈಗ ನೀವು ಬೇಕಾದ್ರೆ ಸ್ವಲ್ಪ ಹಿಂಗೂ ಕೂಡ ಸೇರಿಸ್ಕೋಬೋದು ಹಿಂಗೆ ನಾವು ಬಳಸಲ್ಲ ಅಂದರೆ ಇಷ್ಟೇ ಈ ರೀತಿ ಒಗ್ಗರಣೆ ಹಾಕ್ಕೊಂಡು ಚೆನ್ನಾಗೆ ಎಲ್ಲನೂ ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ಎಣ್ಣೆಲಿ ಫ್ರೈ ಆಗಬೇಕು ಬೆಳ್ಳುಳ್ಳಿ ಮತ್ತು ಕರ್ಬೇನ ಸೊಪ್ಪು ಒಣಮೆಣ್ಸಿನ್ಕಾಯಿ ಎಲ್ಲನೂ ಚೆನ್ನಾಗಿ ಒಗ್ಗರಣೆಯಲ್ಲಿ ಫ್ರೈ ಆಗಬೇಕು ಇಲ್ಲ ಅಂದರೆ ಅದು ಟೇಸ್ಟೇ ನಮಗೆ ಬೇರೆ ಥರ ಸಿಕ್ಬಿಡುತ್ತೆ ಚೆನ್ನಾಗಿ ಒಗ್ಗರಣೆ ಕೊಡಲಿಲ್ಲ ಅಂದರೆ ಸೊ ಅದಕ್ಕೋಸ್ಕರ ಸ್ವಲ್ಪ ಸಿಮ್ಮರಲ್ಲಿ ಇಟ್ಕೊಳ್ಳಿ ದೊಡ್ಡ ಇಟ್ಕೋಬೇಡಿ ದೊಡ್ಡ ಉರಿಲಿ ಇಟ್ಕೊಂಡಷ್ಟು ಒಗ್ಗರಣೆ ಸೀದೋಗುತ್ತೆ ಸಾಸಿವೆ ಜೀರಿಗೆ ಎಲ್ಲ ಸೀದ್ ಸೀದೋಗುತ್ತಲ್ಲ ಆವಾಗ ಸಾಂಬಾರೆಲ್ಲ ಒಂದು ಸ ಒಂಥರ ಸೀದ್ ಸೀದ ಸ್ಮೆಲ್ ಥರ ಇರುತ್ತೆ ಸೊ ಅದಕ್ಕೋಸ್ಕರ ಸಣ್ಣ ಉರಿ ಮಾಡ್ಕೊಂಡೇ ಚೆನ್ನಾಗೆ ನೀವು ಫ್ರೈ ಮಾಡ್ಕೊಳ್ಳಿ ನಂತರ ಇದಕ್ಕೆ ವಿಷಲ್ ಹಾಕ್ಸ್ಕೊಂಡಿದ್ವಲ್ಲ ಖಾರದ್ದು ಏನಿತ್ತು ಅದನ್ನು ಇದಕ್ಕೆ ಹಾಕ್ಕೊತಾ ಇದ್ದೀನಿ ವಿಷಲ್ ತೆಗೆದ್ಮೇಲೆ ಸಲ ಹಂಗೆ ಸ್ಮ್ಯಾಶ್ ಮಾಡ್ಕೊಳ್ಳಿ ಹಂಗೆ ರಫ್ ಆಗೇ ನಂತರ ಈ ರೀತಿ ಒಗ್ಗರಣೆ ಕೊಟ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗೆ ಈ ಟೈಮಲ್ಲಿ ನೀವು ಉಪ್ಪು ಖಾರ ಕರೆಕ್ಟ್ ಇದೆಯಾ ಉಪ್ಪು ಹುಳಿ ಖಾರ ಅಂತ ನೋಡ್ಕೊಳ್ಳಿ ಹುಳಿ ಏನಾರ ಕಡಿಮೆ ಇದ್ದರೆ ಸ್ವಲ್ಪ ಹುಣ್ಸೆಣ್ಣ ನೀರಲ್ಲಿ ಕಲಿಸ್ಬಿಟ್ಟು ಹುಣ್ಶೆ ರಸ ಬಿಡಿ ಉಪ್ಪು ಕಡಿಮೆ ಇದ್ದರೆ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳಿ ಖಾರ ಏನಾರ ಕಡಿಮೆ ಇತ್ತು ಅಂದರೆ ಇನ್ನೊಂದು ಸ್ವಲ್ಪ ನೀವು ಸಾಂಬಾರು ಪುಡಿ ಅಥವಾ ಅಚ್ಚ ಖಾರದ ಪುಡಿನ ನೀವು ಸೇರಿಸ್ಕೋಬೋದು ಈಗ ಈಗಲೂ ಬೇಕಾದ್ರೆ ನೀವು ಸಾಂಬಾರು ಏನಾರು ನಿಮಗೆ ತುಂಬ ಗಟ್ಟಿ ಆಯಿತು ಅಂತ ಅನ್ನಿಸಿದ್ರೆ ನೀವು ಈ ಟೈಮಲ್ಲಿ ಸ್ವಲ್ಪ ಬಿಸಿನೀರನ್ನ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳಿ ಚೆನ್ನಾಗಿ ಅಂದರೆ ಒಂದು ಎರಡು ಕುದಿ ಬರೋವರೆಗೂ ಕುದಿಸ್ಕೊಳ್ಳಿ ಇಲ್ಲ ನಿಮಗೆ ಕನ್ಸಿಸ್ಟೆನ್ಸಿ ಇಷ್ಟೇ ಸಾಕು ಅನಿಸಿದ್ರೆ ನೀವು ಒಂದು ಕುದಿ ಬಂದಿದ ತಕ್ಷಣ ಹಾಫ್ ಮಾಡ್ಕೊಂಬಿಡಿ ಸಾಂಬಾರಿನಾರು ತೆಳ್ಳಗಾಯಿತು ಅಂದರೆ ಚಿಂತೆ ಮಾಡಬೇಡಿ ಸ್ವಲ್ಪ ಕಾಯಿ ತುರಿನ ತುರಿದ್ಬಿಟ್ಟು ಉದ್ರಿಸ್ಕೊಳ್ಳಿ ಆವಾಗ ಸಾಂಬಾರು ಗಟ್ಟಿಯಾಗುತ್ತೆ ನೋಡಿ ಈಗ ಒಂದು ಕುದಿ ಬರ್ತಾ ಇದೆ ಸಾಕು ಇಷ್ಟು ಬಂದರೆ ನಮಗೆ ಸಾಂಬಾರು ರೆಡಿಯಾಗಿರುತ್ತೆ ತುಂಬ ಟೇಸ್ಟಿಯಾಗುತ್ತೆ ಸಾಂಬಾರು ಡೆಫಿನೆಟ್ಲಿ ನೀವು ಮನೇಲಿ ಟ್ರೈ ಮಾಡಲೇಬೇಕಿದ ಇದು ಮುದ್ದೆ ಜೊತೆ ಕಾಂಬಿನೇಷನ್ ಸೂಪರಾಗಿರುತ್ತೆ ನನ್ನ ಹಸ್ಬೆಂಡಿಗೆ ಮೂಲಂಗಿ ಸಾಂಬಾರು ಅಂದರೆ ತುಂಬಾ ಇಷ್ಟ ಆಗುತ್ತೆ ಅವರಿಗೆ ನನಗೇನು ಅಷ್ಟೊಂದು ಇಷ್ಟ ಆಗೋಲ್ಲ ಸೊ ಸಾಂಬಾರೆಲ್ಲ ರೆಡಿ ಆಯಿತು ಅನ್ನ ಜೊತೆಲೇ ಅನ್ನಕ್ಕೂ ಇಟ್ಕೊಂಡಿದ್ದೆ ಮುದ್ದೆನೂ ಮಾಡ್ಕೊಂಡಿದ್ದೀನಿ ನಾನು ಮುದ್ದೆ ಅಷ್ಟೊಂದು ಇಷ್ಟಪಡ್ತೀನಿ ಬಟ್ ನನಗೆ ಒಂದು ಮುದ್ದೆ ದಪ್ಪ ಮುದ್ದೆ ತಿನ್ನೋಕ್ಕಾಗಲ್ಲ ಸೊ ಅದಕ್ಕೋಸ್ಕರ ನಾನೊಂದು ಚಿಕ್ಕ ಮುದ್ದೆ ಮಾಡ್ಕೊಂಡಿದ್ದೀನಿ ಅದಕ್ಕೆ ಸಾಂಬಾರು ಸಾಂಬಾರು ಮಾತ್ರ ತುಂಬ ಚೆನ್ನಾಗಿತ್ತು ಕಾಂಬಿನೇಷನ್ ಮುದ್ದೆಗೂ ಸಾಂಬಾರಿಗೂ ಚೆನ್ನಾಗಿತ್ತು ನಾನು ಪಕ್ ಏನೊಂದು ಅರ್ಧ ಗಂಟೆ ತೊಗೊಂಡೆ ಅಷ್ಟೇ ಅನ್ನ ಸಾಂಬಾರು ಮುದ್ದೆ ಮಾಡೋಕ್ಕೆ ಬೇಗ ಅಂತ ಮಾಡಿಬಿಟ್ಟೆ ಪಕ್ಕದಲ್ಲೇ ಅನ್ನಕ್ಕೆ ಇಟ್ಕೊಂಡಿದ್ದೆ ಸಾಂಬಾರಿಗೆ ಇಟ್ಟು ಇಟ್ಟಿದ್ದ ತಕ್ಷಣ ಪಕ್ಕದಲ್ಲೇ ಅನ್ನಕ್ಕೆ ಇಟ್ಕೊಂಡೆ ಸಾಂಬಾರಿಗೂ ಒಗ್ಗರಣೆ ಹಾಕುವಂತಲೇ ಪಕ್ಕದಲ್ಲಿ ಇಟ್ಕೊಂಡು ಮುದ್ದೆ ಮಾಡಿಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಊಟ ಈಗ ಜಸ್ಟ್ ಆಯಿತು ಸಾಂಬಾರು ಮಾತ್ರ ತುಂಬ ಆಗಿತ್ತು ನೀವು ಕೂಡ ಟ್ರೈ ಮಾಡಿ ನನಗೆ ಹೇಳಿ ಸಾಂಬಾರು ಹೇಗಾಗಿತ್ತು ಅಂತ ತುಂಬ ಚೆನ್ನಾಗಿರುತ್ತೆ ಸಾಂಬಾರು ನಾನು ಈಗ ಏರ್ ಆಯಿಲ್ ಅಪ್ಲೈ ಮಾಡ್ಕೋಬೇಕು ಅದಕ್ಕೆ ನಾನು ಆಯಿಲ್ನ ಪ್ರಿಪೇರ್ ಮಾಡ್ಕೊತಿದ್ದೀನಿ ಹೇಗೆ ಅಂದರೆ ನಾನು ನಾನು ಯಾವಾಗಲೂ ಯೂಸ್ ಮಾಡುವಂಥ ಆಯಿಲೇ ಹಾಗೆ ಇರಿ ನಾನು ಯಾವಾಗಲೂ ಯೂಸ್ ಮಾಡ್ತೀನಲ್ಲ ಡಾಬರ್ ಆಮ್ಲ ಆಲ್ಮಂಡ್ ಆಯಿಲೆ ಇದನ್ನೇ ನಾನು ಸ್ವಲ್ಪ ಅದಕ್ಕೆ ಕರ್ಬೇನ್ ಸೊಪ್ಪು ಮತ್ತು ಮೆಂತ್ಯ ಹಾಕಿ ರೆಡಿ ಮಾಡ್ಕೊಂಡಿದ್ದೀನಿ ಅದು ಹೇಗೆ ಮಾಡ್ಕೊಂಡಿದ್ದೀನಿ ಅದು ಅದ್ರ ಹಾಗೆ ಮಾಡ್ಕೊಳ್ಳೋದ್ರಿಂದ ಬೆನಿಫಿಟ್ಸ್ ಏನು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಶೇರ್ ಮಾಡಿದ್ದೀನಿ ಆ್ಯಕ್ಚುಲಿ ಅದನ್ನೋಗಿ ನೋಡ್ಕೊಂಬನ್ನಿ ನಾನಿಲ್ಲಿ ಒಂದು ಸ್ಟೀಲ್ ಪಾತ್ರೆಗೆ ನಾವು ಯಾವ ಎಣ್ಣೆ ಯೂಸ್ ಮಾಡ್ತೀವೋ ಆ ಎಣ್ಣೆನ ಹಾಕ್ಕೊಳ್ಳಿ ನಾನು ಯಾವಾಗಲೂ ನಿಮಗೆ ವೀಡಿಯೋದಲ್ಲಿ ಹೇಳಿರ್ತೀನಿ ನಾನು ಆಲ್ಮಂಡ್ ಆಯಿಲ್ ಯೂಸ್ ಮಾಡೋದು ಅಂತ ಸೊ ನಾನು ಅದನ್ನು ಇದ್ದೀನಿ ಇದಕ್ಕೆ ನೀವು ಒಂದು ಕಾಲು ಸ್ಪೂ ಸ್ಪೂನಷ್ಟು ನೀವು ಮೆಂತ್ಯನ್ ತಗೊಂಡು ಹಂಗೆ ಸ್ಮ್ಯಾಶ್ ಮಾಡ್ಕೊಳ್ಳಿ ತುಂಬ ಫೈನಾಗಿ ಪೌಡ್ರ್ ಮಾಡ್ಕೊಬಿಡಿ ಜಸ್ಟ್ ಹಿಂಗೆ ಜಜ್ಜಿದಂಗೆ ಮಾಡ್ಕೊಳ್ಳಿ ಆಮೇಲೆ ಅದಕ್ಕೆ ಕರ್ಬೇನ್ ಸೊಪ್ಪು ಹಾಕ್ಕೊಳ್ಳಿ ನಾನು ಎರಡು ಕಡ್ಡಿ ಕರ್ಬೇನ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ ಇದು ಫ್ರೆಶ್ ಆಗಿರುವಂಥ ಕರ್ಬೇನ ಸೊಪ್ಪೆ ಅಷ್ಟು ಹಾಕ್ಕೊಂಡು ಸಿಮ್ಮರಲ್ಲಿ ಇಟ್ಕೊಂಡಿನಿ ಇವು ಅದನ್ನು ಬಿಸಿ ಮಾಡ್ಕೊಬೇಕಾಗತ್ತೆ ದೊಡ್ಡೂರಿ ಮಾಡ್ಕೊಂಬಿಡಿ ದೊಡ್ಡೂರಿ ಮಾಡಿಕೊಂಡಷ್ಟು ಎಣ್ಣೆ ಸೀದೋಗುತ್ತೆ ಆವಾಗ ಸೊ ಅದಕ್ಕೋಸ್ಕರ ನೀವು ಸಣ್ಣ ಉರಿ ಮಾಡಿಕೊಂಡು ಸಿಮ್ಮರಲ್ಲಿ ಇಟ್ಕೊಂಡು ನೀವು ಇದನ್ನು ಸ್ವಲ್ಪ ಹೊತ್ತು ಒಂದು ಐದರಿಂದ ಹತ್ತು ನಿಮಿಷ ಸಾಕು ಯಾಕಂದರೆ ನಾನು ಎಣ್ಣೆ ತುಂಬ ಕಡಿಮೆ ಹಾಕಿದ್ದೀನಿ ಸೊ ಆದ್ದರಿಂದ ಒಂದು ಐದರಿಂದ ಹತ್ತು ನಿಮಿಷ ನೀವು ಸಿಮ್ಮರಲ್ಲಿ ಇಟ್ಕೊಂಡು ಇದನ್ನು ನೀವು ಈ ರೀತಿ ಬಾಯ್ಲ್ ಮಾಡ್ಕೊಬೇಕಾಗತ್ತೆ ಈ ರೀತಿ ಸ್ಟಾರ್ಟಿಂಗಲ್ಲಿ ನೊರೆ ನೊರೆ ಬರುತ್ತೆ ಯಾಕಂದರೆ ಮೆಂತ್ಯ ಕಾಳು ಹಾಕಿರ್ತೀವಲ್ವ ನಾವು ಅದು ಹಾಕಿರೋದ್ರಿಂದ ಸ್ಟಾರ್ಟಿಂಗಲ್ಲಿ ಈ ರೀತಿ ನೊರೆ ನೊರೆ ಬರುತ್ತೆ ಆಮೇಲೆ ಈ ರೀತಿ ನೀವು ಒಂದು ಸ್ಪೂನಲ್ಲಿ ಈ ಥರ ಹಿಂಗೆ ಕೈ ಆಡಿಸ್ತಾ ಇದ್ದಂಗೆ ಅದು ಕಡಿಮೆ ಆಗುತ್ತೆ ಇದೇ ರೀತಿ ಸಿಮ್ಮರಲ್ಲಿ ಇಟ್ಕೊಂಡು ನೀವು ಒಂದು ನಾನು ಹೇಳಿದ್ನಲ್ಲ ಐದರಿಂದ ಹತ್ತು ನಿಮಿಷ ಈ ರೀತಿ ಮಾಡ್ಕೊಳ್ಳಿ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಕರ್ಬೇನ್ ಸೊಪ್ಪೆಲ್ಲ ಪೂರ್ತಿ ಕಪ್ಪುಗಾಗಿರುತ್ತೆ ಮೆಂತ್ಯ ಕಾಳು ಕೂಡ ಕಪ್ಪುಗಾಗಿರುತ್ತೆ ಅಲ್ಲಿವರೆಗೂ ನೀವು ಚೆನ್ನಾಗಿ ನೀವು ಬಾಯ್ಲ್ ಮಾಡ್ಕೊಳ್ಳಿ ಮೆಂತ್ಯ ಕಾಳು ನಮ್ಮ ನಮ್ಮ ದೇಹಕ್ಕೆ ಬಹಳನೇ ತಂಪು ಸು ಮೆಂತ್ಯ ಯೂಸ್ ಮಾಡೋದ್ರಿಂದ ಡ್ಯಾಂಡ್ರಫ್ ಎಲ್ಲ ಕಡಿಮೆ ಆಗತ್ತೆ ಈ ರೀತಿ ರೆಡಿ ಆಗಿದೆ ಈಗ ಇದನ್ನು ಅಪ್ಲೈ ಮಾಡ್ಕೊಳ್ಳೋಣ ಬನ್ನಿ ಹೇಗೆ ಅಪ್ಲೈ ಮಾಡ್ಕೊಂತೀನಿ ಅಂತ ತೋರಿಸ್ತೀನಿ ಟ್ರೈಪೋಡಿಗೆ ಫಿಕ್ಸ್ ಮಾಡ್ಬಿಡ್ತೀನಿ ಈಸಿ ಅವಾಗ ನನ್ಗಾವಾಗ ರೀ ಓಕೆ ನೋಡಿ ಕಾಣಿಸ್ತಿದೀಯ ನಿಮಗೆ ಕರೆಕ್ಟಾಗಿ ಈ ರೀತಿ ರೆಡಿಯಾಗಿರುತ್ತೆ ವೆಯ್ಟ್ ಆಗಿರಿ ಈ ರೀತಿ ರೆಡಿಯಾಗಿರುತ್ತೆ ಇದನ್ನೇ ನೀವೇನು ಸೋಸೋದು ಎಲ್ಲ ಏನು ಬೇಡ ಹಾಗೆ ಅಪ್ಲೈ ಮಾಡ್ಕೊಳ್ಳಿ ನನಗಿದು ಒಂದು ಎರಡು ದಿನಕ್ಕಾಗತ್ತೆ ಎರಡು ದಿನಕ್ಕಾಗತ್ತೆ ನಾನು ಅಷ್ಟನ್ನೇ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಮ್ಮ ಏರ್ ಫಾಲ್ ಕಂಟ್ರೋಲ್ ಆಗುತ್ತೆ ಮೆಂತ್ಯ ಮತ್ತು ನಮಗೆ ತಂಪು ಮತ್ತು ಕರ್ಬೇನ್ ಸೊಪ್ಪು ನಮ್ಮ ಕೂದಲನ್ನ ಬ್ಲಾಕ್ ಮಾಡೋಕ್ಕೆ ನ ಎಲ್ಪ್ ಮಾಡುತ್ತೆ ಕ್ಲೀನಾಗಿ ನಾನೀಗ ಬುರುಡೆಗೆ ಹಚ್ಕೊತೀನಿ ಕೂದ್ಲಕ್ಕೆ ಜಾಸ್ತಿ ಹಚ್ಕೊಳ್ಳೋಲ್ಲ ಯಾಕಂದರೆ ಮೇನ್ ಬೇಕಾಗಿರೋದೆ ನಮಗೆ ಬುರುಡೆಗೆ ಹಚ್ಕೋಬೇಕು ಸೊ ನನಗೆ ತುಂಬ ಡ್ಯಾಂಡ್ರಫ್ ಆಗಿದೆ ಸೊ ಅದಕ್ಕೋಸ್ಕರ ನಾನು ಮೆಂತ್ಯ ಡ್ಯಾಂಡ್ರಫ್ನ ಕಂಟ್ರೋಲ್ ಮಾಡುತ್ತೆ ಸೊ ಅದಕ್ಕೋಸ್ಕರ ಈ ರೀತಿ ಅಪ್ಲೈ ಮಾಡ್ಕೋತಿದೀನಿ ಮತ್ತೆ ಇದು ಫುಲ್ ತಣ್ಣಗಾಗಿದೆ ಬಿಸಿ ಬಿಸಿ ಹಚ್ಕೋಬಾರ್ದು ಬುರ್ಡೆಗೆ ಡಬಲ್ ಬಾಯ್ಲಿಂಗ್ ಮೆಥಡ್ ಮಾಡ್ಕೊಂಡು ನೀವು ಹಚ್ಕೊಬೋದು ಅದನ್ನು ಕೂಡ ಒಂದು ದಿವಸ ನಾನು ಶೇರ್ ಮಾಡ್ತೀನಿ ಡಬಲ್ ಬಾಯ್ಲಿಂಗ್ ಮೆಥಡಲ್ಲಿ ಯಾವ ರೀತಿ ಎಣ್ಣೆ ಮಾಡಿ ಬಿಸಿ ಮಾಡಿಕೊಂಡು ಅಪ್ಲೈ ಮಾಡೋದು ಅಂತ ಕ್ಲೀನಾಗಿ ನೀವು ಹೀಗೆ ಪಾರ್ಟಿಷನ್ ಮಾಡಿಕೊಂಡು ಆಯಿಲ್ನ ಅಪ್ಲೈ ಮಾಡ್ತಾ ಬರಬೇಕು ನಾನು ತುಂಬ ದಿನ ಆಗಿತ್ತು ನಂದು ಏರ್ಫಾಲ್ ಕೂಡ ಸ್ವಲ್ಪ ಜಾಸ್ತಿ ಆಗಿತ್ತು ಮತ್ತು ತುಂಬ ರಫ್ ಆಗಿಬಿಟ್ಟಿದೆ ನನ್ನ ಕೂದಲು ಯಾಕಂದರೆ ನನಗೆ ಕೂದಲು ಮೇಂಟೈನ್ ಮಾಡೋಕ್ಕಾಗ್ತಿಲ್ಲ ಬೆಳಗ್ಗೆ ಗಡಿ ಬಿಡೀಲಿ ಹಾಗೇ ಒದ್ದೆ ಇರುತ್ತೆ ಕೂದಲು ಹಾಗೇ ಕ್ಲೀನಾಗಿ ಒರೆಸ್ಕೊಡೋಲ್ಲ ಹಾಗೆ ಹೋಗ್ತೀನಿ ಡ್ಯೂಟಿಗೆ ಮತ್ತು ಹೋಗ್ತಾ ಬರ್ತಾ ಗಾಳಿಲಿ ಈ ಥರ ಕೂದಲು ಬಿಡ್ಕೊಂಡು ಹೋಗೋದನ್ನು ಸ್ಪ್ಲಿಟೇರ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಮನೆಗೆ ಬಂದು ಟೈಮ್ ಇರೋಲ್ಲ ಏರ್ ಕೇರ್ ಮಾಡ್ಕೊಳ್ಳೋಕ್ಕೆ ಸೊ ಹಾಗಾಗಿ ತುಂಬಾ ಡ್ಯಾಮೇಜ್ ಆಗಿತ್ತು ನನ್ನದು ಹೇರ್ಸು ತುಂಬ ಸ್ಪಿಟ್ ಹೇರ್ಸ್ ಆಗಿತ್ತು ಮತ್ತು ಡ್ಯಾಂಡ್ರಫ್ ಆಗಿತ್ತು ಮೇನು ನನಗೆ ಅದಕ್ಕೋಸ್ಕರ ನಾನು ಈ ರೀತಿ ಮಾಡ್ಕೊತಿದ್ದೀನಿ ಒಂದು ಟೂ ಟೈಮ್ ಇದನ್ನು ಅಪ್ಲೈ ಮಾಡಿದ್ದೀನಿ ಎರಡು ಸಲದಿಂದ ಹೀಗೆ ಮಾಡ್ತಾ ಇರೋದು ನಾನು ಪರವಾಗಿಲ್ಲ ಅನ್ನಿಸ್ತು ಸೊ ಅದಕ್ಕೆ ನಿಮಗೂ ಶೇರ್ ಮಾಡೋಣ ಅಂತ ಇವತ್ತು ಹೇಗೋ ಅಪ್ಲೈ ಮಾಡ್ತಾ ಇದ್ನಲ್ವಾ ಸೊ ಅದಕ್ಕೆ ನಿಮಗೂ ಶೇರ್ ಮಾಡೋಣ ಅಂತ ಶೇರ್ ಮಾಡ್ತಾ ಇದ್ದೀನಿ ನೀವು ಕೂಡ ಟ್ರೈ ಮಾಡಿ ನಾನು ಇಲ್ಲಿ ಆಲ್ಮಂಡ್ ಆಯಿಲ್ ತೊಗೊಂಡಿದ್ದೀನಿ ನಾನು ಯಾವಾಗಲೂ ಅಪ್ಲೈ ಹಾಕಿದ್ರೆ ನೀವು ಬೇಕಾದ್ರೆ ಕೊಬ್ಬರಿ ಎಣ್ಣೆಲ್ಲೂ ಕೂಡ ಇದೇ ರೀತಿ ಮಾಡ್ಕೊಬೋದು ನೀವು ಯಾವ ಆಯಿಲ್ ಯೂಸ್ ಮಾಡ್ತೀರೋ ಆಯಿಲ್ಗೆ ಈ ರೀತಿ ಮಾಡಿಕೊಡಿ ಓವರ್ ಓವರ್ನೈಟ್ ಬಿಟ್ಟು ಮಾರ್ನಿಂಗು ಏರ್ ವಾಶ್ ಮಾಡ್ಕೊಂಬಿಡ್ತೀನಿ ಮತ್ತು ತುಂಬ ದಿನ ಎಣ್ಣೆನ ತಲೆಯಲ್ಲಿ ಬಿಡಬಾರ್ದು ಆ ಥರ ಬಿಟ್ಟಾಗೂ ಕೂಡ ಏರ್ ಡ್ಯಾಮೇಜ್ ಆಗುತ್ತೆ ಈ ಕಡೆ ಬುಲ್ ಬುಲ್ಡೇಗೆ ಅಪ್ಲೈ ಮಾಡಿದ್ದೀನಿ ಈ ಕಡೆಯೂ ಮಾಡ್ಕೊತೀನಿ ಇದನ್ನು ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡ್ತೀನಿ ಯಾಕಂದರೆ ನಾನು ಅದನ್ನೇ ತೋರಿಸಿದ್ರೆ ನಿಮಗೂ ಕೂಡ ಬೋರ್ ಆಗುತ್ತಲ್ವ ನೋಡೋಕ್ಕೆ ಸೊ ಇದನ್ನು ನಾನು ಫಾಸ್ಟ್ ಫಾರ್ವರ್ಡ್ ಮಾಡ್ತೀನಿ ನಾನು ಕ್ಲೀನಾಗೆ ಹಿಂದೆಗಡೆ ಬುರ್ಡೆ ಕ್ಲೀನಾಗಿ ಅಪ್ಲೈ ಮಾಡಿದ್ದೀನಿ ಈಗ ನಾನು ಕೂದ್ಲಿಗೆ ಹೇಗೆ ಅಪ್ಲೈ ಮಾಡ್ತೀನಿ ಅಂದರೆ ನಾವು ಆ್ಯಕ್ಚುಲಿ ಕೂದ್ಲಕ್ಕೆ ಅಪ್ಲೈ ಮಾಡಿದ್ರೆ ಏನೂ ಪ್ರಯೋಜನ ಇಲ್ಲ ನಾವು ನಮ್ಮ ಬುರ್ಡೆಗೆ ಅಪ್ಲೈ ಮಾಡಿದ್ರೇ ಉಪಯೋಗ ಆಗೋದು ಇಲ್ಲೆಲ್ಲ ಸುಮ್ಮನೆ ನಾವು ಸ್ವಲ್ಪ ರಫ್ ರಫ್ ಆಗಿರುತ್ತಲ್ಲ ಸ್ವಲ್ಪ ಸ್ಮೂತ್ ಆಗಲಿ ಕೂದಲು ಅಂತ ಇಲ್ಲಿಗೆ ಅಪ್ಲೈ ಮಾಡಬೇಕಷ್ಟೆ ಆ್ಯಕ್ಚುಲಿ ಇಲ್ಲಿಗೆ ಅದೇ ಅಂತಾರಲ್ಲ ಬುಡಗಟ್ಟಿ ಇದ್ರೇ ಮರ ಗಟ್ಟಿ ಬರೋದು ಏನೋ ಅಂತಾರಲ್ಲ ಏನೋ ಇದೆಯಲ್ಲ ಆ ರೀತಿ ನಮ್ಮ ಕೂದಲಿನ ಬುಡಕ್ಕೆ ನಾವು ಏನೇ ಮಾಡಿಕೊಂಡ್ರೂ ಕೂದಲಿನ ಬುಡಕ್ಕೆ ನಾವು ಮಾಡ್ಕೊಬೇಕು ಮತ್ತು ಇನ್ನೊಂದು ಏರ್ ವಾಶ್ ಮಾಡಬೇಕಾರೆ ನೀವು ಯಾವುದೇ ಶಾಂಪೂನ ಯೂಸ್ ಮಾ ಯಾವುದೇ ಶಾಂಪ್ ಯಾವುದೇ ಶಾಂಪ್ ಯೂಸ್ ಮಾಡಿ ನೀವು ಅದನ್ನು ಫಸ್ಟು ನೀವು ನೀರೊಳಗೆ ಶಾಂಪೂನ ಹಾಕಿ ಅದನ್ನು ಚೆನ್ನಾಗಿ ಕಲಿಸ್ಬಿಟ್ಟು ಆಮೇಲೆ ಅಪ್ಲೈ ಮಾಡಬೇಕು ನೀವು ಡೈರೆಕ್ಟಾಗಿ ಅಪ್ಲೈ ಮಾಡಿಕೊಂಡ್ರೆ ಕೂದಲು ತುಂಬ ಡ್ಯಾಮೇಜ್ ಆಗುತ್ತೆ ಯಾಕಂದರೆ ಸ್ವಲ್ಪ ಕೆಮಿಕಲ್ಸ್ ಇರುತ್ತೆ ಶಾಂಪು ಶಾಂಪೂಲೂ ಕೂಡ ಅದೆಲ್ಲ ಡೈರೆಕ್ಟಾಗಿ ನಮ್ಮ ತಲೆ ಬುರುಡೆ ಮೇಲೆ ಎಫೆಕ್ಟ್ ಆಗುತ್ತೆ ಕೂದಲು ಆವಾಗ ಏರ್ ಫಾಲ್ ಆಗೋಕ್ಕೂ ಕೂಡ ಜಾಸ್ತಿ ಆಗುತ್ತೆ ಸೊ ಅದಕ್ಕೋಸ್ಕರ ನೀವು ಡೈರೆಕ್ಟು ಶಾಂಪೂನ ಹಾಕೋಬೇಡಿ ತಲೆಗೆ ಒಂದು ಬಾಟ್ಲಲ್ಲಿ ನೀರು ಹಾಕ್ಕೊಂಡು ನೀರಲ್ಲಿ ಕಲಿಸ್ಬಿಟ್ಟು ಶಾಂಪೂನ ನೀವು ಅಪ್ಲೈ ಮಾಡಿ ಸಾಕು ನನಗೆ ಈಗ ಆಯಿಲು ಈಗ ಚೆನ್ನಾಗೆ ಮಸಾಜ್ ಮಾಡ್ಕೊಳ್ಳಿ ಈ ರೀತಿ ಈ ರೀತಿ ಈ ರೀತಿ ಮಸಾಜ್ ಮಾಡ್ಕೊಳ್ಳೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗತ್ತೆ ನಿಮ್ಗೆ ಸ್ವಲ್ಪ ರಿಲ್ಯಾಕ್ಸೇಷನ್ ಅಂತ ಸಿಗುತ್ತೆ ಮನೇಲಿ ಯಾರೂ ಈ ರೀತಿ ಮಾಡೋಕ್ಕ ಮಾಡಲ್ಲ ಅಂತ ಅಂದರೆ ನೀವೇನೇ ಈ ರೀತಿ ಮಾಡ್ಕೊಬೋದು ನನ್ನ ಮನೇಲಿ ನನ್ನ ಹಸ್ಬೆಂಡ್ ಚೆನ್ನಾಗಿ ಮಸಾಜ್ ಮಾಡ್ತಾರೆ ನಾನು ಅವ್ರ ಕೈಯಲ್ಲೇ ಯಾವಾಗಲೂ ಮಸಾಜ್ ಮಾಡಿಸ್ಕೊಳ್ಳೋದು ಬಟ್ ಈಗ ಅವ್ರು ಸ್ವಲ್ಪ ಬ್ಯುಸಿ ಇದ್ದಾರೆ ಆಫೀಸ್ ವರ್ಕಲ್ಲಿ ಸೊ ಅದಕ್ಕೋಸ್ಕರ ನಾನೇ ಅಪ್ಲೈ ಮಾಡಿಕೊಂಡು ನಾನೇ ಮಸಾಜ್ ಇದ್ದೀನಿ ಎಷ್ಟು ರಿಲ್ಯಾಕ್ಸ್ ಅನಿಸುತ್ತೆ ಅಂದರೆ ಸಖತ್ ರಿಲ್ಯಾಕ್ಸ್ ಆಗುತ್ತೆ ಈ ರೀತಿ ಜೋರಾಗೂ ಪ್ರೆಸ್ ಮಾಡಿಬಿಡಿ ನಮ್ಮ ಫಿಂಗರ್ಸ್ ಇರುತ್ತಲ್ಲ ಫಿಂಗರ್ಸಲ್ಲಿ ಜಸ್ಟ್ ಈ ರೀತಿ ಹೀಗೆ ಕೂದಲು ಒಳಗಿಂದ ಹೀಗೆ ಹಾಕಿ ಹೀಗೆ ಹೀಗೆ ಮೂವ್ ಮಾಡಬೇಕು ತುಂಬ ಅನ್ಸುತ್ತೆ ಒಂದು ಐದು ನಿಮಿಷ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಆವಾಗ ಆಯಿಲು ಕೂಡ ಕ್ಲೀನಾಗಿ ಎಲ್ಲ ಕಡೆ ಅಪ್ಲೈ ಆಗುತ್ತೆ ಈ ರೀತಿ ಮಸಾಜ್ ಮಾಡ್ಕೊಳ್ಳೋದ್ರಿಂದ ನೀವು ಇದನ್ನ ಈ ಆಯಿಲ್ನ ಎಷ್ಟು ದಿನ ಬೇಕಾದ್ರೆ ಸ್ಟೋರ್ ಮಾಡ್ಕೊಬೋದು ಏನೂ ಆಗೋಲ್ಲ ಒಂದು ಕಂಟೈನರಲ್ಲಿ ನೀವು ಸ್ಟೋರ್ ಮಾಡ್ಕೊಳ್ಳಿ ನಾನು ಅದನ್ನು ಒಂದು ಕಂಟೈನರ್ಗೆ ಇದನ್ನು ಶಿಫ್ಟ್ ಮಾಡ್ಕೊತೀನಿ ನೆಕ್ಸ್ಟು ನಾನು ಏರ್ ಆಯಿಲ್ನ ಯೂಸ್ ಮಾಡೋದು ಇನ್ನೂ ಒಂದು ಎರಡು ದಿನ ಬರುತ್ತೆ ನನಗಿದು ನಮ್ಮ ಅಮ್ಮನ ಕೂದಲು ತುಂಬಾ ಚೆನ್ನಾಗಿದೆ ತುಂಬಾ ದಟ್ಟವಾಗಿ ಮತ್ತವರ್ದು ಗುಂಗೂರ್ ಕೂದಲು ನಂದೇನೆ ಈ ರೀತಿ ಕೂದಲು ತುಂಬಾ ಚೆನ್ನಾಗಿದೆ ಅವ್ರ ಕೂದಲು ಅವ್ರದ್ದು ತುಂಬಾ ದಟ್ಟ ಸಖತ್ತು ದಟ್ಟ ಇದೆ ಕೂದಲು ಎಷ್ಟೇ ಕೂದಲು ಕಟ್ ಮಾಡಿಸಿದ್ರು ಹಾಗೆ ಅವ್ರದ್ದು ದಟ್ಟವಾಗಿ ಬೇಗ ಬೆಳೆದ್ಬಿಡುತ್ತೆ ನಂದೆ ಸ್ವಲ್ಪ ಕೂದಲು ಅದೇನು ಎರಿಡಿಟಿ ಪ್ರಾಬ್ಲಮ್ಮೋ ಏನೋ ಗೊತ್ತಿಲ್ಲ ಸಖತ್ತು ಮಾ ನನಗೆ ಇಲ್ಲಿ ಕೂದಲು ಕಡಿಮೆ ನೋಡಿ ಹತ್ರ ಈ ಸೈಡು ಅಷ್ಟೆ ಈ ಕೂದಲು ಕಡಿಮೆ ಅಪ್ಪನ ಥರ ಅನಿಸುತ್ತೆ ಹಾಗೆ ಅಂತಾರೆಲ್ಲ ಅಮ್ಮಂಗಾದ್ರೆ ಪೂರ್ತಿ ದಟ್ಟವಾಗಿದೆ ನಮ್ಮ ಅಪ್ಪಂಗೆ ಸ್ವಲ್ಪ ಕೂದಲು ಅಲ್ಲಿ ಇಲ್ಲೆಲ್ಲ ಇಂಥ ಹತ್ರ ಕಡಿಮೆ ಇತ್ತು ಸೊ ನನಿಗೂ ಹಾಗೇ ಏನು ಮಾಡೋಕ್ಕಾಗಲ್ಲ ಮತ್ತು ನಾನು ತುಂಬ ಉದ್ದನ ಬೆಳೆಸಲ್ಲ ಕೋಲಿನ ಬೇಗ ಒಂದು ಒಂದಿಷ್ಟು ಉದ್ದ ಬಂದು ಒಂದು ಸಿಕ್ಸ್ ಮಂತ್ಸಕ್ಕೆ ಕಡಿಮೆ ಅಂದರೂ ಒಂದು ಸಿಕ್ಸ್ ಮಂತ್ಸಲ್ಲಿ ಕಟ್ ಮಾಡಿಸ್ಬಿಡ್ತೀನಿ ಸಿಕ್ಸ್ ಮಂತ್ಸ್ ಮಂತ್ಸು ಒಂದು ಫೈವ್ ಮಿನಿಟ್ಸ್ ಚೆನ್ನಾಗಿ ಮಸಾಜ್ ಈಗ ಈ ರೀತಿ ಒಂದು ಹಾಕ್ಬಿಟ್ಟಿದ್ದೀನಿ ಬೆಳಗ್ಗೆ ಎದ್ದು ನಾನು ಏರ್ ವಾಶ್ ಮಾಡ್ತೀನಿ ನಾನು ತುಂಬ ದಿನ ಬಿಡಲ್ಲ ಆಯಿಲ್ನ ಯಾಕಂದರೆ ಎಣ್ಣೆ ಜಾಸ್ತಿ ದಿನ ತಲೆಯಲ್ಲಿ ಬಿಟ್ಟಷ್ಟು ಆವಾಗಲೂ ಕೂರ ಕೂಡ ಏರ್ ಡ್ಯಾಮೇಜ್ ಆಗುತ್ತೆ ಯಾಕಂದರೆ ನಾವು ಆಚೆ ಎಲ್ಲ ಒಡ್ಡಾಡ್ತಿರ್ತೀವಿ ಸೊ ಅದರಿಂದ ಡೆಸ್ಟು ಡೆಸ್ಟಿಂದ ನಮ್ಮ ಕೂದಲು ಬೇಗ ಹಾಳಾಗುತ್ತೆ ಸೊ ಅದಕ್ಕೋಸ್ಕರ ಎಣ್ಣೆನ ತುಂಬ ದಿನ ಬಿಟ್ಕೋಬಾರ್ದು ಮತ್ತು ಏರ್ ವಾಶ್ ಮಾಡಬೇಕಾರೆ ಹೇಗೆ ಮಾಡಬೇಕು ಅಂದರೆ ಸುಮ್ಮನೆ ಹಿಂಗೆ ಕೂದಲು ನೀವು ಉಜ್ಜಬಾರ್ದು ಆ ರೀತಿ ಉಜ್ಜೋದ್ರಿಂದ ಕೂಡ ಏರ್ ಡ್ಯಾಮೇಜ್ ಆಗಿ ಸ್ಪ್ಲಿಟೇಸ್ ಜಾಸ್ತಿ ಆಗ್ತಾ ಹೋಗುತ್ತೆ ಸುಮ್ಮನೆ ಈ ರೀತಿ ಹೀಗೆ ಆವಾಗಲೇ ನಾನು ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ ಆ ರೀತಿ ಏರ್ ವಾಶ್ ಮಾಡ್ಕೊಬೇಕು ಅಂತ ಜಸ್ಟ್ ಹಿಂಗೆ ಸ್ಮೂತಾಗೆ ಹ್ಯಾಂಡ್ಲು ಮಾಡಬೇಕು ನನೀಗ ಕೈಯಲ್ಲಿರೋ ಎಣ್ಣೆ ಎಲ್ಲ ಈ ರೀತಿ ಕತ್ತುಬೇಕಕ್ಕೆಲ್ಲ ಅಪ್ಲೈ ಮಾಡ್ಕೊತೀನಿ ಕೈಗೆಲ್ಲ ಇದನ್ನೀಗ ನಾನು ಒಂದು ಬಾಟ್ಲಿಗೆ ಶಿಫ್ಟ್ ಮಾಡ್ತೀನಿ ಒಂದು ಖಾಲಿಯಾಗಿರೋ ಇದೆ ಕೊಬ್ಬರಿ ಎಣ್ಣೆ ಬಾಟ್ಲಿ ಇದಕ್ಕೆ ತಿಳ್ಕೊತೀನಿ ಎಣ್ಣೆ ಹಚ್ಕೊತೀರಾ ಸ್ವಲ್ಪ ಹಚ್ಕೊಳ್ಳಿ ಬೇಡ ಅಂದರೆ ಬಿಡಿ ಈ ರೀತಿ ಬಾಟಲ್ಗೆ ಹಾಕಿ ಇಟ್ಕೊತೀನಿ ನೆಕ್ಸ್ಟ್ ಟೈಮ್ ಯೂಸ್ ಮಾಡಬೇಕಾದ್ರೆ ಯೂಸ್ ಮಾಡ್ಕೊತೀನಿ ಹಚ್ಕೊಬೇಕಾರೆ ವಿಡಿಯೋಸ್ ಎಲ್ಲ ಹೇಗೆ ಬರ್ತಿದೆ ನಿಮಗೆ ಯಾವ ರೀತಿ ವಿಡಿಯೋಸ್ ಬೇಕು ಈ ರೀತಿನೇ ವ್ಲಾಗ್ಸ್ ಮಾಡಲ್ಲ ಡೈಲಿ ವ್ಲಾಗ್ಸ್ ಮಾಡಲ್ಲ ಇಲ್ಲ ನಿಮಗೆ ಯಾವ್ದಾರ ಇನ್ಫಾರ್ಮೇಷನ್ ಬೇಕಾ ನಿಮಗೆ ಯಾವ ಥರ ವೀಡಿಯೋಸ್ ಬೇಕು ಅನ್ನೋದು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಮತ್ತು ನನ್ನ ವೀಡಿಯೋಸ್ ಹೇಗೆ ಬರ್ತಿದೆ ಅನ್ನೋದು ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನನಗೆ ಆಗುತ್ತೆ ಈಗ ನಾವು ಏನೋ ಒಂದು ಮಾಡ್ತಾಯಿದ್ದೀವಿ ಅಂದರೆ ಅದಕ್ಕೆ ರೆಸ್ಪಾನ್ಸ್ ಇರಬೇಕು ಅಲ್ವಾ ವಿಡಿಯೋ ನೋಡ್ತೀರ ನೋಡೋದ್ರ ಜೊತೆಗೆ ಕಮೆಂಟ್ಸ್ ಮಾಡಿ ಹೇಗಿದೆ ಅಂತ ಆವಾಗ ನನಗೆ ಗೊತ್ತಾಗುತ್ತೆ ನಾನು ಏನಾದ್ರು ತಪ್ಪು ಏನಾದ್ರು ಏನಾರು ಅನ್ನೋದು ನನಗೆ ಗೊತ್ತಾಗುತ್ತೆ ಇಲ್ಲ ಚೆನ್ನಾಗಿದೆ ಅಂತನಾದ್ರೆ ತಿಳಿಸಿ ನನಗೆ ಅವಾಗ ಒಂದು ರೆಸ್ಪಾನ್ಸ್ ಬಂದಾಗ ನನಗೂ ನಾನು ಮಾಡ್ತಿರೋದು ಸರಿ ಓ ಇಲ್ಲ ನಾನು ಮಾಡ್ತಿರೋದು ಹೀಗೆ ಮಾಡಬಾರ್ದು ಹಾಗೆ ಮಾಡಬೇಕು ಅಂತ ನನಗೂ ತಿತ್ಕೊಳ್ಳೋದು ಕಲಿಯೋದು ತುಂಬ ಇರುತ್ತೆ ಲೈಫಲ್ಲಿ ಸೊ ಅದಕ್ಕೋಸ್ಕರ ನಿಮಗೇನು ಅನಿಸುತ್ತೆ ಅದು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ಅದನ್ನು ಚೇಂಜ್ ಮಾಡ್ಕೊತೀನಿ ಅಥವಾ ಇದೇ ರೀತಿ ಬೇಕಾ ಇದನ್ನೇ ಕಂಟಿನ್ಯೂ ಮಾಡ್ತೀನಿ ಯಾವ ರೀತಿ ಬೇಕು ನಿಮಗೆ ಅನ್ನೋದನ್ನು ಕೂಡ ನನಗೆ ನೀವು ಕಮೆಂಟ್ಸ್ ಮಾಡಿ ತಿಳಿಸ್ಬೋದು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ಸ್ ಮಾಡೋಕ್ಕಾಗಲಿಲ್ಲ ಅಂದರೆ ನನ್ನದು ಇನ್ಸ್ಟಾಗ್ರಾಮ್ ಐಡಿ ಡಿ ಹಾಕಿರ್ತೀನಿ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಲ್ಲಿ ನೀವು ನನ್ನ ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು ಇನ್ಸ್ಟಾಗ್ರಾಮಲ್ಲೂ ಹಾಗೆ ನನಗೆ ತುಂಬ ಜನ ಕೇಳಿದರು ನೀವು ಹೇಗೆ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಕೊತೀರಾ ನೀವು ಒಂದು ಒಬ್ಬರು ವರ್ಕಿಂಗ್ ವುಮೆನ್ ಆಗಿ ಹೇಗೆ ನೀವು ಟೈಮ್ ಮ್ಯಾನೇಜ್ಮೆಂಟ್ ಮಾಡಿಕೊಡ್ತೀರಾ ನಮಗೂ ಹೆಲ್ಪ್ ಆಗುತ್ತೆ ತಿಳಿಸಿ ಪ್ಲೀಸ್ ಅಂತ ಕೇಳಿದರು ಸೊ ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ ನಾನು ತುಂಬ ಚಿಕ್ಕದಾಗಿ ಹೇಳಬೇಕು ಅಂದರೆ ನಾನು ಏನೇ ಮಾಡಬೇಕು ಅಂದರೆ ಪ್ರಿಪೇರ್ ಆಗಿ ಈಗ ನಾಳೆ ಏನು ಯಾವ ಕೆಲಸ ಯಾವ ಯಾವಾಗ ಮಾಡಬೇಕು ಅಂತ ನಾನು ಇವತ್ತೇ ನಾನು ಅದನ್ನು ಒಂದು ನನ್ನ ಮೈಂಡಲ್ಲೇ ನಾನು ಒಂದು ಚಾಟ್ ರೆಡಿ ಮಾಡ್ಕೊಂಡು ಇಟ್ಕೊತೀನಿ ಅದು ಆ ರೀತಿ ರೆಡಿ ಮಾಡ್ಕೊ ಆ ರೀತಿ ನಾವು ಪ್ಲ್ಯಾನ್ ಮಾಡೋದ್ರಿಂದಲೇ ನಮಗೆ ಕೆಲಸಗಳು ಬೇಗ ಆಗುತ್ತೆ ಸರೀಸಾಗಿ ಬೇಗ ಆಗೋಗುತ್ತೆ ಆ ಟೈಮಿಗೆ ಅವಾಗ ನಮಗೆ ಯಾವುದು ಅರಿಬರಿ ಅನಿಸಲ್ಲ ಹಿಂಸೆ ಅನಿಸಲ್ಲ ಸೊ ನಾನು ಈ ರೀತಿನೇ ಮೇಂಟೈನ್ ಮಾಡ ಫಾಲೋ ಮಾಡ್ತಾ ಬರೋದು ನಾನು ಬೆಳಿಗ್ಗೆ ಏನು ತಿಂಡಿ ಮಾಡಬೇಕು ಎಷ್ಟೊತ್ತಿಗೆ ಎದಳಬೇಕು ನಾನು ಏನು ತಿಂಡಿ ಮಾಡಬೇಕು ಅನ್ನೋದ್ರ ಮೇಲೆ ನಾನು ಎಷ್ಟೊತ್ತಿಗೆ ಎದೇಳ್ಬೇಕು ಅನ್ನೋದು ಡಿಪೆಂಡ್ ಆಗಿರುತ್ತೆ ಅಲ್ವಾ ಸೊ ನೀವು ಏನು ತಿಂಡಿ ಮಾಡಬೇಕು ಅಂತ ನೈಟೇ ನೆನ್ಪಿಡ್ಕೊಂಬ ಏನು ಮಾಡಬೇಕು ಅಂತ ಯೋಚನೆ ಮಾಡಿಕೊಂಡ್ರೆ ಆರಾಮಾಗಿ ನೀವು ಬೆಳಗ್ಗೆ ಅಷ್ಟೊತ್ತಿಗೆ ಎದ್ದು ತಿಂಡಿ ಟಿಫನ್ ಮಾಡಿ ಆಮೇಲೆ ಮನೆ ಕೆಲಸ ಮಾಡಬೇಕು ಆಮೇಲೆ ಮನೆ ಕೆಲಸ ಎಲ್ಲ ಮುಗಿಸಿ ನೀವು ಫ ಅಪ್ ಆಗಿ ರೆಡಿಯಾಗಿ ಡ್ಯೂಟಿಗೆ ಹೋಗ್ಬೋದಲ್ವ ಆರಾಮಾಗಿ ಸೊ ಹಾಗಾಗಿ ನೀವು ಒಂದು ಚಾಟ್ ರೆಡಿ ಮಾಡ್ಕೊಳ್ಳಿ ಒಂದು ರಫ್ ಆಗಿ ಒಂದು ಚಾಟ್ ರೆಡಿ ಮಾಡ್ಕೊಳ್ಳಿ ಅದನ್ನು ಕೂಡ ನಾನು ನೆಕ್ಸ್ಟ್ ನಾನು ವೀಡಿಯೋದಲ್ಲಿ ಹೇಳ್ತೀನಿ ಯಾವ ರೀತಿ ನೀವು ನಿಮ್ಮ ಟೈಮ್ನ ಮ್ಯಾನೇಜ್ ಮಾಡ್ಬೋದು ಅಂತ ಮತ್ತೆ ನಾನು ನಿಮಗೆ ತಿಳಿಸ್ಕೊಡ್ಬೇಕು ಯಾವ್ಯಾವ ರೀತಿ ಶೇ ಸೇವಿಂಗ್ಸ್ ಮಾಡ್ಬೋದು ದುಡ್ದಿದೆಲ್ಲ ಖರ್ಚು ಮಾಡ್ಕೊಳ್ಳೋಕ್ಕಾಗಲ್ಲ ತುಂಬ ಜನಕ್ಕೆ ಉಳಿಸ್ಬೇಕು ಅನ್ನೋದು ಇರುತ್ತೆ ಬಟ್ ಯಾವ ರೀತಿ ಇನ್ವೆಸ್ಟ್ ಮಾಡೋದು ಯಾವ ರೀತಿ ಸೇವಿಂಗ್ಸ್ ಮಾಡೋದು ಅನ್ನೋದು ತುಂಬ ಕನ್ಫ್ಯೂಷನಲ್ಲಿರ್ತಾರೆ ಸೊ ಅವ್ರಿಗೆಲ್ಲ ನಾನು ಸ್ವಲ್ಪ ಸ್ವಲ್ಪ ಟಿಪ್ಸ್ ಕೊಡ್ತಾ ಬರ್ತೀನಿ ನಾನೇನು ಫಾಲೋ ಮಾಡ್ತಿದ್ದೀನೋ ನನ್ನ ಲೈಫಲ್ಲಿ ಅದು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಬರ್ತೀನಿ ಆ ಥರ ವೀಡಿಯೋಸ್ ಬೇಕು ಅಂದರೂ ಕೂಡ ನನಗೆ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು ನನ್ನ ಬರೋ ಮುಂದಿನ ದಿನಗಳಲ್ಲಿ ಅದನ್ನು ಕೂಡ ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ತಾ ಬರ್ತೀನಿ ನನಗೆ ತುಂಬ ತುಂಬ ಆಸೆ ಇದೆ ಒಳ್ಳೊಳ್ಳೆ ವೀಡಿಯೋಗಳನ್ನ ಕೊಡಬೇಕು ಅಂತ ನಾನು ಒಂದು ಸ್ವಲ್ಪ ಸ್ವಲ್ಪ ಬರ್ದಿ ಇಟ್ಕೊತೀನಿ ನನಗೆ ಮೈಂಡಿಗೆ ಬಂದಾಗ ಯಾ ಯಾ ಈ ಥರ ಕಮೆಂಟ್ಸ್ಗಳು ಬಂದಾಗ ನನ್ನ ತಲೆಗೆ ಬಂದಾಗ ಅವನ್ನೆಲ್ಲ ಬರ್ದಿಟ್ಕೊತೀನಿ ನಾನು ಯಾವುದ್ರ ಬಗ್ಗೆ ವೀಡಿಯೋ ಮಾಡ್ಬೋದು ಅಂತ ಯಾಕಂದರೆ ನನಗೆ ಅವಾಗ ವಿಡಿಯೋ ಮಾಡೋ ಟೈಮಲ್ಲಿ ನನಗೆ ನೆನಪಿರಲ್ಲ ಸೊ ಅದಕ್ಕೋಸ್ಕರ ನೆನ್ಪ ನೆನ್ಪದಾಗ ಬರ್ದಿಟ್ಕೊಬಿಟ್ರೆ ನನಗೆ ನೆಕ್ಸ್ಟ್ ಈಸಿ ಆಗುತ್ತೆ ಸೊ ತುಂಬ ಪ್ಲ್ಯಾನ್ಸ್ ಇದ್ದಾವೆ ಬಟ್ ನನಗೆ ಟೈಮ್ ಸಿಗ್ತಿಲ್ಲ ಮಾಡೋಕ್ಕೆ ಅದಕ್ಕೋಸ್ಕರನೇ ಇಷ್ಟು ದಿನ ನಾನು ವೀಡಿಯೋಸ್ ಹಾಕಿಲ್ಲ ಆಲ್ಮೋಸ್ಟ್ ಒಂದು ಫೋರ್ ಟು ಫೈವ್ ಡೇಸ್ ಆಯಿತು ನಾನು ವೀಡಿಯೋಸ್ ಹಾಕಿ ನನಗೆ ಬೇಜಾರಾಗ್ತಿತ್ತು ಯಾವುದೂ ವೀಡಿಯೋ ಮಾಡೋಕ್ಕಾಗಲಿಲ್ಲ ನನಗೆ ಸೊ ಅದಕ್ಕೋಸ್ಕರ ಯಾರು ಬೇಜಾರು ಮಾಡ್ಕೊಬೇಡಿ ತುಂಬ ತುಂಬ ಒಳ್ಳೆಯ ವೀಡಿಯೋಸ್ ಮಾಡಬೇಕು ಅಂತ ಅನ್ಕೊತೀನಿ ಬಟ್ ಟೈಮೇ ಸಾಕಾಗಲ್ಲ ನನಗೆ ನಿಜ ಅನ್ಕೊಂತೀನಿ ಆ ರೀತಿ ಮಾಡೋಣ ವೀಡಿಯೋ ಈ ರೀತಿ ಮಾಡೋಣ ಅಂತ ಬಟ್ ಟೈಮ್ ಇರೋಲ್ಲ ನನಗೆ ಏನು ಮಾಡಲಿ ಎಷ್ಟೇ ಟೈಮ್ ನಾನು ಫ್ರೀ ಮಾಡ್ಕೊಂಡ್ರು ನಾನು ಆಗ್ತಾಯಿಲ್ಲ ಸೊ ನೋಡೋಣ ಮುಂದಿನ ದಿನಗಳಲ್ಲಿ ನಿಮ್ಮ ರೆಸ್ಪಾನ್ಸ್ ಹೇಗಿರುತ್ತೆ ನೋಡಿಕೊಂಡು ಅದ್ರ ಮೇಲೆ ನಾನು ಒಳ್ಳೊಳ್ಳೆ ವೀಡಿಯೋಸ್ನ ಮಾಡೋಕ್ಕೆ ಟ್ರೈ ಮಾಡ್ತೀನಿ ದಯವಿಟ್ಟು ಸಪೋರ್ಟ್ ಮಾಡಿ ಮತ್ತು ನಾನು ಇವತ್ತು ಮಾಡಿದಂತಹ ರೆಸಿಪಿ ಸಾಂಬಾರು ಮಾತ್ರ ಆಗಿತ್ತು ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ ನಾನು ಸಾಂಬಾರು ಮಾಡಿದಾಗೆಲ್ಲ ಬೈಸ್ಕೊತಿದ್ದೆ ಹಸ್ಬೆಂಡ್ ಕೈಲಿ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಹುಳಿ ಇಲ್ಲ ಉಪ್ಪಿಲ್ಲ ಖಾರ ಇಲ್ಲ ಅಂತ ಫಸ್ಟ್ ಟೈಮ್ ಏನೂ ಹೇಳಿಲ್ಲ ಅವರು ತುಂಬ ಚೆನ್ನಾಗಿದೆ ಅಂತ ಊಟ ಮಾಡ್ಯಾರೆ ಸೊ ಅದೇ ನನಗೆ ಖುಷಿ ಆಯ್ತು ನಾನು ಯಾವಾಗ ಮಾಡಿದ್ರು ಅಷ್ಟೇನೋ ಯಾವ ಸಾಂಬಾರು ಮಾಡಿದ್ರು ಇದರಲ್ಲಿ ಅದಿಲ್ಲ ಇದು ಇದರಲ್ಲಿ ಉಪ್ಪು ಇಲ್ಲ ಉಪ್ಪು ಕಡಿಮೆ ಆಗಿರೋದು ಇಲ್ಲ ಖಾರ ಜಾಸ್ತಿ ಉಪ್ಪಾಗಿ ಕಡಿಮೆನೆ ಹಾಕೋದೇ ಯಾಕಂದರೆ ಹಸ್ಬೆಂಡ್ ಉಪ್ಪು ಜಾಸ್ತಿ ತಿನ್ನಲ್ಲ ಸೊ ನಾನು ಆ ಭಯಕ್ಕೆ ಉಪ್ಪು ಕಡಿಮೆ ಹಾಕಿರ್ತೀನಿ ಅದು ತುಂಬ ಕಡಿಮೆ ಆಗೋಗಿರುತ್ತೆ ಸೊ ಇವತ್ತು ಉಪ್ಪು ಖಾರ ಎಲ್ಲ ಕರೆಕ್ಟಾಗಿತ್ತು ಸಾಂಬಾರು ತುಂಬ ಟೇಸ್ಟಿಯಾಗಿತ್ತು ಮತ್ತು ಹುಳಿ ಚೆನ್ನಾಗಿ ಒಂದಿತ್ತು ಅಂದರೆ ಕರೆಕ್ಟಾಗಿ ಹಾಕಿದ್ದೆ ಚೆನ್ನಾಗಿತ್ತು ಖುಷಿಯಾಗಿ ಊಟ ಮಾಡಿದ್ರು ಸಾಂಬಾರು ಚೆನ್ನಾಗಿತ್ತು ಅಂತ ನನಗೂ ಸು ತುಂಬ ಖುಷಿಯಾಯಿತು ಡೆಫಿನೆಟ್ಲಿ ಟ್ರೈ ಮಾಡಿ ತುಂಬ ಚೆನ್ನಾಗಾಗುತ್ತೆ ಸಾಂಬಾರು ಹಸ್ಬೆಂಡ್ ತುಂಬ ಚೆನ್ನಾಗಿ ಅಡುಗೆ ಅವರು ಸಾಂಬಾರ್ ಆಗಿರ್ಬೋದು ಯಾವುದೇ ಆಗಿದ್ದು ತುಂಬ ಚೆನ್ನಾಗಿ ಅವರು ನಾನ್ ವೆಜ್ಜು ಕೂಡ ಚೆನ್ನಾಗಿ ಮಾಡ್ತಾರೆ ನಾನು ಈಗ ಕಲಿತಾ ಇದ್ದೀನಿ ಅಲ್ವಾ ಒಂದೊಂದೇ ಕಲ್ತ್ಕೊತಾ ಇದ್ದೀನಿ ನಾನು ಮಾಡ್ತೀನಿ ಕಲ್ತ್ಕೊತಾ ಇದ್ದೀನಿ ಅವ್ರು ಹೇಳ್ತಾರೆ ಹಿ ತಪ್ಪಿದ ತಪ್ಪಿದ ಹಂಗೆ ಮಾಡ್ಬೇಕು ಹಿಂಗೆ ಮಾಡಬೇಕು ಅಂತ ಹೇಳ್ತಾರೆ ಸೊ ಹಾಗೆ ಕಿತ್ಕೊಂಡು ಮಾಡ್ತಿದ್ದೀನಿ ಯಾಕಂದರೆ ಎಲ್ಲ ಹುಟ್ಟಿದ ತಕ್ಷಣ ಕಲಿಯೋಲ್ಲ ಅಲ್ವಾ ಸೊ ಒಂದೊಂದೇ ಒಂದೊಂದೇ ಕಲಿತ್ಕೊತ ಕಲಿಬೇಕು ಲೈಫಲ್ಲಿ ತುಂಬ ಇದೆ ಇನ್ನೂ ಕಲಿಯುವಂಥದ್ದು ಕಲಿತಾ ಬರ್ತೀನಿ ನಿಧಾನಕ್ಕೆ ಓಕೆ ಫ್ರೆಂಡ್ಸ್ ಈ ವಿಡಿಯೋನ ಇವತ್ತಿಲ್ಲಿಗೆ ನಿಲ್ಲಿಸ್ತೀನಿ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ಬಾಯ್